ಸಭೆಗೆ ಬಿಜೆಪಿ ಕಾಂಗ್ರೆಸ್ ಕಾರಣ. ಈ ಎರಡೂ ಪಕ್ಷಗಳಿಂದ ಅಮಾಯಕರು ಬಲಿಯಾಗ್ತಾ ಇದ್ದಾರೆ ಅಂತ ಹೇಳಿ ಮಾಜಿ ಸಿಎಂ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ನಾನು ಮೊನ್ನೆ ದಿನವೇ ಹೇಳಿದ್ದೇನೆ, ಫ್ಲೆಕ್ಸ್ಗಳಾಗ್ತಕ್ಕಂಥದ್ದು ಈ ಒಂದು ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ಯಾರು ಪ್ರಾಮಾಣಿಕವಾಗಿ ದುಡಿಮೆ ಮಾಡಿದ್ದಾರೆ ಅವರನ್ನು ಮರೆತು ಇನ್ನೊಂದು ಗುಂಪು ಇನ್ನೊಂದು ರೀತಿ ಫ್ಲೆಕ್ಸ್ಗಳನ್ನು ಹಾಕಿ ಮೆರೆಸ್ತಕ್ಕಂಥದ್ದು, ಈ ರೀತಿಯ ವಾತಾವರಣದಿಂದ ದೇಶದಲ್ಲಿ ರಾಜ್ಯದಲ್ಲಿ ಒಂದು ದ್ವೇಷದ ರಾಜಕಾರಣ ಪ್ರಾರಂಭ ಮಾಡ್ಕೊಂಡಿದ್ದಾರೆ. ಈಗ ನಿನ್ನೆಯ ಶಿವಮೊಗ್ಗದ ಪ್ರಕರಣ ಏನಿದೆ, ಇದಕ್ಕೆ ಕಾರಣಕರ್ತರು ಯಾರು? ಎರಡು ರಾಷ್ಟ್ರೀಯ ಪಕ್ಷಗಳೇ ಕಾರಣಕರ್ತರು, ಬೇರೆ ಯಾರೂ ಅಲ್ಲ. ಎರಡು ರಾಷ್ಟ್ರೀಯ ಪಕ್ಷಕ್ಕೆ ಸೇರಿರ್ತಕ್ಕಂಥ ಬೆಂಬಲಿಗರ ನಡವಳಿಕೆಯಿಂದ ಇವತ್ತೊಬ್ಬ ಅಮಾಯಕನಿಗೆ ಗೇಟ್ ಮುಂದೆ ನಿಂತವನಿಗೆ ಚೂರಿ ಇರುತ್ತ ಆಗಿದೆ. ಇದು ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡದ? ನಾನು ಎರಡು ರಾಷ್ಟ್ರೀಯ ಪಕ್ಷಗಳಿಗೆ ಹೇಳಲಿಕ್ಕೆ ಬಯಸ್ತೇನೆ, ಒಂದು ಕಡೆ ತಿರಂಗ ಧ್ವಜ ಇಟ್ಕೊಂಡು ನಾವೇ ದೇಶಕ್ಕೆ ಏನೋ ಕಾಂಟ್ರಿಬ್ಯೂಟ್ ಮಾಡಿದ್ದೀವಿ ಅಂತ ಹೊರಟಿದ್ದೀರಿ, ಮತ್ತೊಂದು ಕಡೆ ಈ ರೀತಿ ವಾತಾವರಣ ನಿರ್ಮಾಣ ಮಾಡ್ಕೊಂಡಿದ್ದೀರಿ. ಇದನ್ನು ಸರಿಪಡಿಸದಂಗೆ ಅಂತಕ್ಕಂಥದ್ದು ತಪ್ಪು ಮಾಡಿದ್ರೆ ನೀವುಗಳೇ ಇದನ್ನು ಸರಿಪಡಿಸ್ತಕ್ಕಂಥದ್ದು ನಿರ್ಧಾರ ಮಾಡದೇ ಇದ್ದರೆ ಕರ್ನಾಟಕ ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನೋದು ಒಂದು ಇದೇನಿದೆ, ಆ ಹಿನ್ನೆಲೆಯನ್ನು ಹಾಳು ಮಾಡ್ಕೋತೀರಿ. ಅವ್ರ ಲೆಕ್ಕಾಚಾರದಲ್ಲಿ ವೀರ ಸಾವರ್ಕರ್ರು ಅವರಿಗೆ ಸ್ವಾತಂತ್ರ್ಯ ಹೋರಾಟಗಾರ, ಟಿಪ್ಪು ಸುಲ್ತಾನ್ ಅಭಿಮಾನಿಗಳಿಗೆ ಅವರಿಗೆ ಅವರು ಹೋರಾಟಗಾರ. ಈಗ ನಮಗೂ ಬೇಕಾಗಿರೋದು ನಮ್ಮನ್ನು ಜಾಗದಲ್ಲಿ ನಿಲ್ಲಿಸೋರಲ್ಲ, ಕೆಲಸ ಮಾಡಿ ಅಂತ ಜವಾಬ್ದಾರಿ ಕೊಟ್ಟು ಜನ, ಆ ಜನರ ಬದುಕೇನು ಇದೆಯಲ್ಲ ಆ ಬದುಕನ್ನು ಕಟ್ಟಿಕೊಟ್ಟು ನಮ್ಮ ಕೆಲಸ ಮಾಡಬೇಕು. ಹಿಂದೆ ಯಾವುದೋ ನಾವು ಬದುಕಿಲ್ಲದೆ ಇದ್ದ, ನಾವು ಇನ್ನೂ ಹುಟ್ಟೆ ಇಲ್ಲದೆ ಇದ್ದಾಗ ನಡೆದಿರ್ತಕ್ಕಂಥ ಪ್ರಕರಣಗಳನ್ನು ಈ ಕೈಗೆತ್ಕೊಂಡು ಸಮಾಜ ಹಾಳು ಮಾಡ್ಕೊಂಡು ಒಬ್ರಿಗೊಬ್ರು ಕುಸ್ತಿ ಆಡ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡೋದು ನಿಲ್ಲಿಸಿ